ಸ್ನೇಹಿತರೆ ನಮಸ್ಕಾರ. ಬಿಜೆಪಿಯನ್ನು ತನ್ನ ಅಣತಿಯಲ್ಲಿಡಿ ನಡೆಸುತ್ತಿದ್ದಂತಹ RSS ಇತ್ತೀಚಿನ ದಿನಗಳಲ್ಲಿ ಮೌನಕ್ಕೆ ಶರಣಾಗಿತ್ತು. ಮೋದಿ ಮತ್ತು ಅಮಿತ್ ಶಾ ಜೋಡಿಯ ಸರ್ವಾಧಿಕಾರಿ ಧೋರಣೆ ಮತ್ತು ಆಡಳಿತದಲ್ಲಿ ಸಂಘದ ಸಲಹೆ ಸೂಚನೆಗಳಿಗೆ ಬೆಲೆ ಇಲ್ಲದಂತಾಗಿತ್ತು. ಮೋದಿ ನೇತೃತ್ವದ ಬಿಜೆಪಿ ಸಂಘದ ಕೈ ತಪ್ಪಿತ್ತು. ಮೋದಿ ಮತ್ತು ಅಮಿತ್ ಶಾ ಅವರ ಜೋಡಿ ಇಡೀ ಬಿಜೆಪಿಯನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಆಡಳಿತವನ್ನು ನಡೆಸ್ತಾ ಇದ್ರು. ಈ ಜೋಡಿ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಾರಂಭಿಸಿತ್ತು. ಗುಜರಾತ್ನ ರಾಜಕೀಯವನ್ನು ಕೇಂದ್ರದಲ್ಲಿ ಹೇರ್ತಾ ಇತ್ತು. ಮಾತ್ರವಲ್ಲ, ಗುಜರಾತ್ ಕಾರ್ಪೊರೇಟ್ ಕುಳಗಳಾದಂತಹ ಅಂಬಾನಿ ಅದಾನಿಗಳಿಗಾಗಿ ನೀತಿ ನಿರೂಪಣೆಗಳನ್ನು ಜಾರಿಗೊಳಿಸಲಾರಂಭಿಸಿದ್ರು. ಮೋದಿ ತಾನೇ ವಿಶ್ವಗುರು, ತನ್ನನ್ನು ಬಿಟ್ಟರೆ ದೇಶಕ್ಕೆ ದಿಕ್ಕೇ ಇಲ್ಲ ಎಂಬಂತಹ ಪ್ರತಿಪಾದನೆ ಜೊತೆಗೆ ಅಬ್ಬರಿಸಲು ಆರಂಭಿಸಿದ್ರು. ರೈತ, ಕಾರ್ಮಿಕ, ದಲಿತ, ಅಲ್ಪಸಂಖ್ಯಾತ ಹಾಗೂ ಮಹಿಳಾ ವಿರೋಧಿ ನೀತಿ ಧೋರಣೆಗಳನ್ನು ಎಗ್ಗಿಲ್ಲದೆ ಏರಲಾರಂಭಿಸಿದ್ರು. ರೈತರ ಮೇಲೆ ಸರ್ಕಾರವೇ ನೇರವಾಗಿ ದಮನವನ್ನು ಮಾಡಿದ್ರೆ ಕಾರ್ಮಿಕರ ಮೇಲೆ ಕಾರ್ಪೊರೇಟ್ಗಳು ದಮನವನ್ನು ಮಾಡಲಾರಂಭಿಸಿದರು. ಅಷ್ಟೇ ಅಲ್ಲ, ಮೋದಿ ಸರ್ಕಾರ ಕೂಡ ಕಾರ್ಮಿಕರ ದುಡಿಯುವ ಅವಧಿಯನ್ನು 12 ಗಂಟೆಗೆ ವಿಸ್ತರಿಸ್ತೀವಿ ಅಂತ ಮುಂದಾಗಿತ್ತು. ಅಷ್ಟೇ ಅಲ್ಲ, ಮಹಿಳೆಯರ ಮೇಲಿನ ದೌರ್ಜನ್ಯಗಳಲ್ಲಿ ಮೋದಿ ಮತ್ತು ಅಮಿತ್ ಶಾ ಮೌನಕ್ಕೆ ಶರಣಾದರೆ ಅತ್ಯಾಚಾರಿಗಳ ಪರವಾಗಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸುವಂತಹ ಹಂತಕ್ಕೆ ಮಿತಿಮೀರಿ ಹೋಗಿತ್ತು. ಮೋದಿ ಇಡೀ ಆಡಳಿತ ತನ್ನದೇ, ತನ್ನ ಅಣತಿಯಲ್ಲೇ ಎಲ್ಲವೂ ಇವೆ ಎಂಬಂತೆ ವರ್ತಿಸುವ ಮೂಲಕ ಜನಾಭಿಪ್ರಾಯವನ್ನು ಹತ್ತಿಕ್ಕಲಿಕ್ಕೆ ಮುಂದಾಗಿದ್ದರು. ಮಾತ್ರ ಅಲ್ಲ, ವಿಪಕ್ಷಗಳ ನಾಯಕರು, ಪತ್ರಕರ್ತರು, ಮಾನವ ಹಕ್ಕು ಹೋರಾಟಗಾರರು ಸೇರಿದಂತೆ ತಮ್ಮನ್ನು ಪ್ರಶ್ನಿಸುವವರನ್ನು ಜೈಲಿಗಟ್ಟಿದ್ರು. ರೈತರು, ಕಾರ್ಮಿಕರು, ಮಹಿಳಾ ಕುಸ್ತಿಪಟುಗಳು ಸೇರಿದಂತೆ ನಾನಾ ವರ್ಗದ ಜನರು ನಿರಂತರವಾಗಿ ಪ್ರತಿಭಟನೆಗಳನ್ನು ನಡೆಸಿದ್ರು ಕೂಡ ಆ ಪ್ರತಿಭಟನೆಗಳಿಗೆ ಜಗ್ಲಿಲ್ಲ. ಮಾತ್ರ ಅಲ್ಲ, ಮಣಿಪುರದಲ್ಲಿ ಹಿಂಸಾಚಾರ ನಡೆದರೂ ಕೂಡ ಮೋದಿಯವರು ಈವರೆಗೂ ಕೂಡ ಮಣಿಪುರಕ್ಕೆ ಕಾಲಿಟ್ಟಿಲ್ಲ. ಆದರೆ ಸಂಘ ಅಂದರೆ RSS ಎಂದಿಗೂ ಕೂಡ ಮೋದಿ ಮತ್ತು ಅಮಿತ್ ಶಾಗಳ ವಿರುದ್ಧ ಮಾತೇ ಆಡಲಿಲ್ಲ, ಅವರ ಧೋರಣೆಗಳನ್ನು ಖಂಡಿಸಲಿಲ್ಲ. ಆದರೆ ಈಗ ಇತ್ತೀಚಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋತು ಮೋದಿಯ ಗರ್ವ ಅಡಗಿದೆ. ಈಗ RSS ಗೊಣಗಲಿಕ್ಕೆ ಆರಂಭಿಸಿದೆ. ಬಿಜೆಪಿಯನ್ನು ಮತ್ತೆ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಿಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ನೇರವಾಗಿ ಈಗ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಟೀಕೆಗಳನ್ನು ಮಾಡ್ತಾ ಇದೆ, ತನ್ನೊಳಗಿನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಅಂದ ಹಾಗೆ ಸೋಮವಾರ ನಾಗ್ಪುರದಲ್ಲಿ ನಡೆದಂತಹ RSS ಕಾರ್ಯಕ್ರಮದಲ್ಲಿ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಬಿಜೆಪಿ ವಿರುದ್ಧ ಅಸಹನೆಯನ್ನು ಹೊರಹಾಕಿದ್ದಾರೆ. ಮಣಿಪುರದಲ್ಲಿ ಸಂಘರ್ಷ ಉಲ್ಬಣಗೊಂಡು 1 ವರ್ಷವಾದ ಮೇಲೆ ಅಲ್ಲಿನ ಹಿಂಸಾಚಾರವನ್ನು ಕೊನೆಗಾಣಿಸುವ ಬಗ್ಗೆ ಮೋಹನ್ ಭಾಗವತ್ ಮಾತನಾಡಿದ್ದಾರೆ. ಮಾತ್ರ ಅಲ್ಲ, ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಒಮ್ಮತದ ಅಗತ್ಯತೆಗಳ ಬಗ್ಗೆ ಮೋಹನ್ ಭಾಗವತ್ ಮಾತನಾಡಿದ್ದಾರೆ. ಅಲ್ಲದೆ ನಿಜವಾದ ಸೇವಕ ಘನತೆಯನ್ನು ಕಾಯ್ದುಕೊಳ್ತಾನೆ, ಆತ ತಾನು ಮಾಡುವ ಕೆಲಸವನ್ನು ಆನಂದಿಸ್ತಾನೆ, ತಾನು ಈ ಕೆಲಸ ಮಾಡಿದೆ ಅಂತ ಎಲ್ಲೂ ಕೂಡ ಹೇಳ್ಕೊಳ್ಳೋದಿಲ್ಲ, ಅಂತಹ ಅಹಂಕಾರವನ್ನು ಕೂಡ ಹೊಂದಿರೋದಿಲ್ಲ. ಅಂತಹ ವ್ಯಕ್ತಿ ಮಾತ್ರ ನಿಜವಾದ ಸೇವಕನಾಗಿರ್ತಾನೆ ಅಂತ ಹೇಳೋದ್ರ ಮೂಲಕ ತನ್ನನ್ನು ತಾನು ಪ್ರಧಾನ ಸೇವಕ ಅಂತ ಹೇಳ್ಕೊಳ್ತಿರುವಂತಹ ಮೋದಿಯವರ ಕಿವಿಯನ್ನು ಭಾಗವತ್ ಅವರು ಹಿಂಡಿದ್ದಾರೆ. ಜನರ ಅಳಲಿಗೆ ಕಿವಿಗೊಡದೆ, ಜನಾಭಿಪ್ರಾಯಕ್ಕೆ ಮಣೆ ಹಾಕದೆ, ತಾನು ಮನುಷ್ಯನಲ್ಲ, ತನ್ನನ್ನು ದೇವರೇ ಕಳಿಸಿದ್ದಾನೆ ಎನ್ನುವಂತಹ ಚುನಾವಣೆಯನ್ನು ಯುದ್ಧವಾಗಿ ಪ್ರತಿಪಕ್ಷಗಳನ್ನು ದೇಶದ್ರೋಹಿಗಳನ್ನಾಗಿ ಬಿಂಬಿಸಲಿಕ್ಕೆ ಹೊರಟಿದ್ದಂತಹ ಮೋದಿಗೆ ಭಾಗವತ್ ಅವರು ಚಾಟಿ ಬೀಸಿದ್ದಾರೆ. ಭಾಗವತ್ ಟೀಕೆ ಬೆನ್ನಲ್ಲೇ RSS ಮುಖವಾಣಿ ಆರ್ಗನೈಸರ್ ಕೂಡ ಬಿಜೆಪಿಗರು ಅತಿಯಾದ ಆತ್ಮವಿಶ್ವಾಸವನ್ನು ಹೊಂದಿದ್ದಾರೆ, ಅವರು ಸಂಘದ ಸ್ವಯಂ ಸೇವಕರನ್ನು ಒಳಗೊಳ್ಳಿಲ್ಲ, ಸಾಮಾಜಿಕ ಮಾಧ್ಯಮದಲ್ಲಿನ ಪ್ರಚಾರಕ್ಕೆ ಜೋತು ಬಿದ್ದ ಅವರು, ನೆಲಮಟ್ಟದಲ್ಲಿ ಕೆಲಸ ಮಾಡಿದವರನ್ನು ನಿರ್ಲಕ್ಷ್ಯ ಮಾಡಿದರು, ಅದರ ಪರಿಣಾಮ ಫಲಿತಾಂಶದಲ್ಲಿ ಸ್ಪಷ್ಟವಾಗಿದೆ ಅಂತ ಕೂಡ ಬರೆದಿದೆ. ಭಾಗವತ್ ಅವರ ಟೀಕೆ, ಆರ್ಗನೈಸರ್ ವಿಮರ್ಶೆಗಳು ಕಳೆದ ಚುನಾವಣೆಗಳಲ್ಲಿ ಬಿಜೆಪಿಯನ್ನು RSS ಪೂರ್ಣ ಹೃದಯದಿಂದ ಬೆಂಬಲಿಸಲಿಲ್ಲವೇ ಎಂಬಂತಹ ಚರ್ಚೆಯನ್ನು ಹುಟ್ಟುಹಾಕಿದೆ. ಅಲ್ಲದೆ RSS ಮತ್ತು ಮೋದಿ ಮತ್ತು ಅಮಿತ್ ಶಾ ನಡುವಿನ ಬೃಹತ್ ಕಂದಕ ನಿರ್ಮಾಣವಾಗಿದೆ ಎಂಬಂತಹ ಪ್ರಶ್ನೆಯನ್ನು ಕೂಡ ಮುನ್ನೆಲೆಗೆ ತಂದಿದೆ. ಅದು ಈಗ ಮತ್ತಷ್ಟು ಸ್ಪಷ್ಟವಾಗಿದೆ. ಇದೀಗ ಮಣಿಪುರ ಸಂಘರ್ಷವನ್ನು ಆದ್ಯತೆಯ ಮೇಲೆ ಕೊನೆಗಾಣಿಸಬೇಕು ಅಂತ RSS ಹೇಳ್ತಾ ಇದೆ. ಇದು ಮೋದಿ ತನ್ನ ಏಕಪಕ್ಷೀಯ ಧೋರಣೆಯನ್ನು ನಿಲ್ಲಿಸಬೇಕು ಎಂಬಂತಹ ಸಂದೇಶವನ್ನು ಕೂಡ ನೀಡ್ತಿದೆ. ಮೋದಿಯ ಅಹಂಕಾರ ಸರ್ವಾಧಿಕಾರಕ್ಕೆ ಕೊಕ್ಕೆ ಹಾಕಿ ತನ್ನ ಸೂತ್ರದಂತೆ ಬಿಜೆಪಿ ಮತ್ತು ಮೋದಿ ಸರ್ಕಾರ ನಡೀಬೇಕು ಎಂಬಂತಹ ಸಂದೇಶವನ್ನು ಮತ್ತೆ RSS ರವಾನಿಸ್ತಾ ಇದೆ. ಮೋದಿಗೆ RSS ನೀಡಿದಂತಹ ಪ್ರಚಾರಕ್ಕೆ ತೆರೆ ಎಳೆದು ಸಂಘಕ್ಕಿಂತ ಮಿಗಿಲಾದವರು ಯಾರೂ ಇಲ್ಲ ಎಂಬುದನ್ನು ಸೂಚಿಸಲಿಕ್ಕೆ ಮುಂದಾಗಿದೆ. ಆದರೆ ಕಳೆದ 5 ವರ್ಷಗಳಲ್ಲಿ ಮೋದಿ ಮತ್ತು ಅಮಿತ್ ಶಾ ಜೋಡಿ ತೆಗೆದುಕೊಂಡಂತಹ ಹಲವಾರು ಜನವಿರೋಧಿ ನೀತಿ ನಿಲುವುಗಳ ಬಗ್ಗೆ ತುಟಿ ಬಿಚ್ಚದಂತಹ RSS ಈಗ ಗೊಣಗಲಿಕ್ಕೆ ಶುರುವಿಟ್ಟಿದೆ. ಇದು ಯಾಕೆ ಎಂಬಂತಹ ಪ್ರಶ್ನೆ ಈಗ ಜನರ ಮುಂದಿದೆ. ಇಡೀ ಮಣಿಪುರವೇ ಹೊತ್ತಿ ಉರಿದ್ರೂ ಕೂಡ ಸಂಘ ಮಾತನಾಡಿರಲಿಲ್ಲ. ಮಣಿಪುರದಲ್ಲಿ 1 ವರ್ಷಗಳಿಂದ ಹಿಂಸಾಚಾರ ನಡೀತಾ ಇದೆ. ಮಣಿಪುರದ ಕುಕಿ ಸಮುದಾಯದ ಮಹಿಳೆಯರನ್ನು ಅಲ್ಲಿನ ಮೈತೈ ಸಮುದಾಯದ ಪುರುಷರು ಬೆತ್ತಲೆಗೊಳಿಸಿ ಮೆರವಣಿಗೆಯನ್ನು ಮಾಡಿದರು, ಅತ್ಯಾಚಾರವನ್ನು ಎಸಗಿದ್ರು. ಅಷ್ಟೇ ಅಲ್ಲ, ನಾನಾ ರೀತಿಯಲ್ಲಿ
ಕುಕಿ ಸಮುದಾಯಗಳ ಮೇಲೆ ದೌರ್ಜನ್ಯವನ್ನು ಎಸಗಿದ್ರು. ಇದುವರೆಗೂ ಸುಮಾರು 60,000+ ಜನರು ನಿರಾಶ್ರಿತರಾಗಿದ್ದಾರೆ. ಹಲವಾರು ಜನರು ತಮ್ಮ ಮನೆ ಮಠಗಳನ್ನು ಕಳ್ಕೊಂಡು ನಿರಾಶ್ರಿತರಾಗಿ ಹೊರಬಿದ್ದಿದ್ದಾರೆ. ಹಲವರು ತಮ್ಮ ಊರುಗಳನ್ನು ತೊರೆದು ಬೇರೆ ಪ್ರದೇಶಗಳಲ್ಲಿ ವಾಸಿಸಲಿಕ್ಕೆ ಶುರು ಮಾಡಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗಲೂ ಕೂಡ RSS ಮೋದಿ ಸರ್ಕಾರವನ್ನು ಟೀಕೆ ಮಾಡಿರಲಿಲ್ಲ, ಮೋದಿಯನ್ನು ಪ್ರಶ್ನೆ ಮಾಡಿರಲಿಲ್ಲ. ಮಾತ್ರ ಯಾಕೆ ಮೋದಿಗೆ ಹೋಗಿ ಮಣಿಪುರಕ್ಕೆ ಮಣಿಪುರದ ಜನರ ಕಷ್ಟವನ್ನು ಕೇಳುವಂಥ ಒಂದು ಕಿವಿಮಾತನ್ನು ಕೂಡ ಹೇಳಿರಲಿಲ್ಲ. ಆದರೆ ಈಗ ಭಾಗವತ್ ಅವರು ಮಣಿಪುರದ ಬಗ್ಗೆ ಮಾತನಾಡ್ತಿದ್ದಾರೆ ಅಂದಮೇಲೆ ಈಗ ಅವರ ಗೊಣಗಾಟ ಜನಪರ ಕಾಳಜಿಯಿಂದ ಕೂಡಿದ್ದೆ ಎಂಬಂತಹ ಅನುಮಾನ ಶುರುವಾಗಿದೆ. ಹೌದು, ಈಗ ಭಾಗವತ್ ಮಾತಾಡ್ತಿರೋದು ಜನರ ಮೇಲಿನ ಕಾಳಜಿಯಿಂದಲ್ಲ, ಅದು ತಮ್ಮ ರಾಜಕೀಯದಿಂದ ಹಾಗೂ ತನ್ನ ಸಿದ್ಧಾಂತದಿಂದ ಹಾಗೂ BJPಯ ಮೇಲೆ RSS ಹಿಡಿತವನ್ನು ಸಾಧಿಸುವಂತಹ ಹುನ್ನಾರದಿಂದ ಮಾತ್ರ. ಇದೇ ಸಂದರ್ಭದಲ್ಲಿ ಮೋದಿ ಈಗ NDA ಸರ್ಕಾರದ ಭಾಗವಾಗಿದ್ದಾರೆ. ಮೋದಿಯ ಜುಟ್ಟು ರೆಕ್ಕೆ ಪುಕ್ಕಗಳು ಈಗ ನಿತೀಶ್ ಮತ್ತು ನಾಯ್ಡು ಕೈಯಲ್ಲಿವೆ. ಹೀಗಾಗಿ ಮೋದಿ ಸರ್ವಾಧಿಕಾರಿಯಾಗಿ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸಮಯದಲ್ಲಿ BJPಯನ್ನು ತನ್ನ ಹಿಡಿತಕ್ಕೆ ಪಡೆದುಕೊಂಡು ಮತ್ತೆ ಹಿಂದುತ್ವದ ಮೇಲೆ ಜನರನ್ನು ಸಂಘಟಿಸುವ, ಧರ್ಮ ಆಧಾರದಲ್ಲಿ ರಾಜಕೀಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ತನ್ನ ಸಿದ್ಧಾಂತವನ್ನು ಜನರಲ್ಲಿ BJP ಮೂಲಕ ಬಲವಾಗಿ ಹರಡುವ ತಂತ್ರವನ್ನು RSS ಎಣಿತಾ ಇದೆ. ಜೊತೆಗೆ BJPಯ ರಾಷ್ಟ್ರಾಧ್ಯಕ್ಷ ಹುದ್ದೆಗೆ ತನ್ನ ಪಾಳೆಯದಲ್ಲಿರುವ ವ್ಯಕ್ತಿಯನ್ನು ಕೂರಿಸುವ ಮೂಲಕ ತಾನೆಷ್ಟು ಸಮರ್ಥವಾಗಿದ್ದೀನಿ, BJP ನನ್ನ ಹಿಡಿತದಲ್ಲೇ ಇದೆ ಎಂಬುದನ್ನು ತಕ್ಷಣವೇ ಬಹಿರಂಗಪಡಿಸಲಿಕ್ಕೆ RSS ಅವಣಿಸ್ತಾ ಇದೆ. ನಾಗ್ಪುರ ಮತ್ತು ಅಹಮದಾಬಾದ್ ಅಂದರೆ RSS ಮತ್ತು ಮೋದಿ ಮತ್ತು ಅಮಿತ್ ಶಾ ನಡುವಿನ ಅಧಿಕಾರದ ಸಮತೋಲನವನ್ನು ಮರುಹೊಂದಿಸಲಿಕ್ಕೆ ಮುಂದಾಗಿದೆ. ಒಂದಂತೂ ಖಚಿತ, BJPಯ DNAಯಲ್ಲಿ RSS ಅಡಗಿದೆ. ಸಂಘ ಮತ್ತು BJP ನಡುವೆ ಅಪಸ್ವರ ಇರಬಹುದು, ಆದರೆ ಅವೆರಡೂ ಕೂಡ ವಿಭಿನ್ನವಾಗಿ ಹೋಗೋದಿಲ್ಲ. ಎರಡೂ ಕೂಡ ಒಂದೇ ಸಿದ್ಧಾಂತದ ಮೇಲೆಯೇ ನಡೀತಾ ಇದ್ದಾವೆ. ಅವುಗಳ ಅಜೆಂಡಾ ದೇಶದ ಮೇಲೆ ಮನುವಾದವನ್ನು ಹೇರೋದು, ಅದಕ್ಕಾಗಿ ಅವು ಜೊತೆಯಲ್ಲೇ ಸಾಗ್ತವೆ. ಇದನ್ನು ಅರ್ಥೈಸಿಕೊಂಡು RSS ಮತ್ತು BJPಗಳ ಅಜೆಂಡಾ ಸಿದ್ಧಾಂತವನ್ನು ಬೆನ್ನಟ್ಟುವ ಕೆಲಸವನ್ನು ನಿರಂತರವಾಗಿ ಈ ಸಮಾಜ ಮಾಡಬೇಕಾಗಿದೆ. ಆ ಎಚ್ಚರಿಕೆ ಸಮಾಜದಲ್ಲಿ ಸದಾ ಜಾಗೃತವಾಗಿರಬೇಕಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.